ಅಂಕಗಳನ್ನು ಪಡೆಯುವ ಉದ್ದೇಶಕ್ಕೆ ಮಾತ್ರ ಮಕ್ಕಳನ್ನು ಶಾಲೆಗೆ ಕಳುಹಿಸಬಾರದು. ಸಂಸ್ಕಾರಯುತ ಬದುಕಿನ ನಿರ್ಮಾಣಕ್ಕೆ ವಿದ್ಯೆ ಪೂರಕವಾಗಿರಬೇಕು. ಹಣದಿಂದ ಜೀವನವನ್ನು ಸಫಲ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ನಮ್ಮ ಸಂಸ್ಕೃತಿ ಸಂಸ್ಕಾರಯುತ ಬದುಕಿನಿಂದ ಅದು ಸಾಧ್ಯವಿದೆ. ಶಂಕರಾಚಾರ್ಯರ ಜನ್ಮ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿರುವಂತ ಶಿಬಿರವು ಅನುಕರಣೀಯವಾಗಿದೆ ಎಂದು ಉಳ್ಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಾಧವ ಅಡಿಗರು ಹೇಳಿದರು. ಬೈಂದೂರು ತಾಲೂಕಿನ ನಾವುಂದ ಬಡಕೆರೆ ವೈದಿಕ ಮಂದಿರದ ವಠಾರದಲ್ಲಿ ಭಾನುವಾರ ನಡೆದ ಶ್ರೀ ಶಾರದಾ ಸದ್ವಿದ್ವ ವಸಂತ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹಾಗಾದ್ರೆ ಶಾಲೆ ಕಾಲೇಜು ನಾನು ಯೋಧಲಿಲ್ವಾ? ಅಯ್ಯೋ, ಅದಕ್ಕೋಸ್ಕರ ಅಲ್ವಾ ಮಕ್ಕಳನ್ನ ಬೆಳಿಗ್ಗೆ ಎದ್ದು ಪ್ಯಾಕ್ ಮಾಡಿ ವ್ಯಾನ್ ಅಲ್ಲಿ ಕಳಿಸೋದು, ಸಂಜೆ ಪಾರ್ಸೆಲ್ ರಿಸೀವ್ ಮಾಡೋದು, ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ ನಾವು. ಅದು ವಿದ್ಯೆ ಯಾಕೆ ಹೇಳಿದ್ರೆ, ಹೌದು ಅದು ವಿದ್ಯೆ. ಆ ವಿದ್ಯೆ ಯಾವುದು ಕೇಳಿದ್ರೆ ಶಿಲ್ಪ ನೈಪುಣಂ ಅಂತ ಉಪನಿಷತ್ ಹೇಳ್ತದೆ. ಶಿಲ್ಪ ನೈಪುಣ ಅಂದ್ರೆ ಒಂದು ಟ್ರೈನಿಂಗ್ ಮಾಡೋದು, ಅದು ವಿದ್ಯೆ ಅಂತ ನಾವು ಒಪ್ಪೋದಿಲ್ಲ. ನಾನಲ್ಲ, ನಮ್ಮ ಉಪನಿಷತ್ತು ಒಪ್ಪೋದಿಲ್ಲ. ವಿದ್ಯೆ ಅಲ್ಲ, ಬರೇ ಟ್ರೈನಿಂಗ್. ಅದೇನು ಟ್ರೈನಿಂಗ್ ಕೇಳಿದ್ರೆ, ಬಾಲ್ಯದಲ್ಲಿ ಹೆಚ್ಚು ಅಂಕ ತೆಗೆಯೋದಕ್ಕೆ ಏನೆಲ್ಲ ದಾರಿ ಬೇಕು ಅದೆಲ್ಲ ಟ್ರೈನಿಂಗ್ ಮಾಡೋದು ಶಾಲೆಯಲ್ಲಿ. ಶ್ರೀ ಶಾರದಾ ವಿದ್ಯಾಪೀಠಂ ಶೃಂಗೇರಿಯ ದಕ್ಷಿಣ ಪ್ರಾಂತೀಯ ಧರ್ಮಾಧಿಕಾರಿಗಳಾದ ವೇದಮೂರ್ತಿ, ಲೋಕೇಶ್ ಅಡಿಗ, ನಾಗಪಾತ್ರಿಗಳು, ಬಡಕೆರೆ ಅವರು ಮಾತನಾಡಿ, ಮಕ್ಕಳ ಭೌತಿಕ ಬೆಳವಣಿಗೆಗೆ ಶಿಬಿರಗಳು ಮಹತ್ವದ ಪಾತ್ರವನ್ನ ವಹಿಸುತ್ತದೆ. ಬಾಲ್ಯದ ನೆನಪುಗಳ ಜೊತೆಗೆ ಸಮಯ ಕಳೆದಿರುವುದು ಮಕ್ಕಳಿಗೂ ಸಂತೃಪ್ತಿಯನ್ನ ಕೊಟ್ಟಿದೆ. ಮಕ್ಕಳು ಪ್ರತಿಭಾನ್ವಿತರಾಗಬೇಕು ಎನ್ನುವ ದೃಷ್ಟಿಯಿಂದ ಬೇಸಿಗೆ ಶಿಬಿರದ ಆಯೋಜನೆ ಮಾಡಲಾಗಿದೆ ಎಂದರು. ಇವರೆಲ್ಲ ಇಲ್ಲಿ ಮೇಲೆ ಕೂತಿದ್ದಾರಲ್ಲ, ಅವರೆಲ್ಲ ತುಂಬಾ ಸಾಧನೆ ಮಾಡಿ ಮೇಲೆ ಬಂದವರು. ವಿದ್ಯೆ ಒಂದೇ ಸಾಧನೆಗೆ ದಾರಿ ಅಲ್ಲ, ಬುದ್ಧಿಯೂ ಸಾಧನೆಗೆ ದಾರಿ. ಒಂದು ಎರಡು ಮೂರು ಮಕ್ಕಳು ಪಾಪ ಬಾಯಿ ಹೊರಡೋದಿಲ್ಲ, ಏನು ಗೊತ್ತಿಲ್ಲ, ಖಂಡಿತ ಅವರು ಫೇಲ್ ಅಲ್ಲ. ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ, ಖಾಲಿ ಶೇಡಿ ಪುಡಿ ಬರೆದ್ರೆ ಸಾಕು, ಖಾಲಿ ರಂಗೋಲಿ ಪುಡಿ ಬರೆದ್ರೆ ಸಾಕು, ಅವರಿಗೆ ಉತ್ತಮವಾದ ಅವರಿಗೆ ಬೇಕಾದ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಉಂಟು. ಹಾಗಾಗಿ ಒಟ್ಟಿನಲ್ಲಿ ಬಾಯಿ ಬರುವುದಿಲ್ಲ ಅಥವಾ ಮಾತಾಡಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ ಅಂತ ಯಾರು ಕಣ್ಣೀರು ಹಾಕೋದು ಬೇಡ. ಮಂತ್ರ ಉಚ್ಚಾರ ಇಲ್ಲ, ಹೃದಯ ಚೊಕ್ಕ ಇದ್ರೆ ನೀವು ಹೇಗೂ ಬದುಕಬಹುದು. ಮಂತ್ರ ಒಂದೇ ದಾರಿ ಅಲ್ಲ, ಸಾವಿರ ದಾರಿ ಉಂಟು. ಅದಕ್ಕೆ ದೃಷ್ಟಾಂತ ಉದಾಹರಣೆಗಳು, ಫಸ್ಟ್ ನಮ್ಮ ತಂದೆ ಏನೂ ಇಲ್ಲದೆ ನಮ್ಮನ್ನು ಇಷ್ಟು ಚಂದ ಮಾಡಿ ಬೆಳೆಸಿ, ನಮ್ಮ ತಾಯಿ ನಮ್ಮನ್ನು ಇಷ್ಟು ಚಂದ ಮಾಡಿ ಬೆಳೆಸಿ, ಇಷ್ಟು ಸಂಪತ್ತು ಅಂದರೆ ಸಂಪತ್ತಿದೆ ಅಂತಲ್ಲ, ಕೀರ್ತಿ ನಮಗೆ ಇದೆ ಅಂತಲ್ಲ, ಆದರೆ ಅದು ದುರ್ವಿನಿಯೋಗ ಆಗಲಿದ್ದಾಗ ಇವತ್ತು ನಮ್ಮ ಕಿವಿದಿಪ್ಪ ಹೇಳ್ತಾರ, ಅವರು ಇವತ್ತು ಬೈತಿರ್ತಾರ, ನನ್ಗೆ ಸಮಾಧಾನ ಆಗಿಲ್ಲ ನೀವು ಮಾಡಿದ್ದು, ಹಾಗೆ ಮಾತಾಡಬಾರ್ದು ಹೀಗೆ ಅಂದರೆ ಅವ್ರ ಹೃದಯದಲ್ಲಿ ಇನ್ನೂ ಭಯ, ನಮ್ಮ ಮಕ್ಕಳು ಎಲ್ಲಿ ಎಡವಿ ಬೀಳ್ತಾರೆ, ನಾವು ಎಲ್ಲಿ ತಪ್ಪಿದಾರಿ ಹೋಗ್ತಾರೆ. ಆದ್ದರಿಂದ ನಮ್ಮ ಸಂಸ್ಕಾರ ಬಂತು, ಸಂಸ್ಕೃತಿ ಬಂತು, ಅಪ್ಪ ಅಮ್ಮನ ಮೇಲೆ ಭಯ ಬಂತು, ನಾವು ಚೆನ್ನಾಗಿ ಬದುಕಿದ್ದೇವೆ. ಅಷ್ಟೇ ಬಿಟ್ಟರೆ ಮತ್ತೆಲ್ಲ ಬಿಡಿ, ಎಲ್ಲವನ್ನೂ ಗಳಿಸ್ತಾನೆ. ಹಾಗಾಗಿ ಈ ಕೀರ್ತಿ ಈ ಯಶಸ್ಸಿಗೆ ನಮ್ಮ ಮೂಲ ತಂದೆ ತಾಯಿಯೇ ಕಾರಣ. ಕಿರಿಮಂಜೇಶ್ವರ ದೇವಳದ ಪುರೋಹಿತರಾದ ವೇದಮೂರ್ತಿ ರಾಮಕೃಷ್ಣ ಕಾರಂತ, ಲೇಖಕರಾದ ಅನಂತೇಶ್ ಭಟ್ ನೆಂಪು, ಉದ್ಯಮಿ ಕೃಷ್ಣ ಮಂಜರು ಮಾರಣಕಟ್ಟೆ ಶುಭ ಹಾರೈಸಿದ್ರು. ಯೋಗಗುರು ಸುಬ್ಬದೇವಾಡಿಗ ಅರೆಹೊಳೆ ಮತ್ತು ಅರೆಹೊಳೆ ಶಾಲೆ ವಿದ್ಯಾರ್ಥಿನಿ ಯೋಗಪಟು ಕುಮಾರಿ ನಿರೀಕ್ಷಾ ಅವರನ್ನ ಈ ವೇಳೆ ಸನ್ಮಾನಿಸಲಾಯಿತು. ಲಕ್ಷ್ಮೀಶ ಅಡಿಗ ಸ್ವಾಗತಿಸಿದ್ರು. ವಿನಯ ನಾಗೇಂದ್ರ ಅಡಿಗ ಪ್ರಾರ್ಥಿಸಿದ್ರು. ಲೋಕೇಶ್ ಅಡಿಗ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಪ್ರಶಾಂತ್ ಮಯ್ಯ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ನಾಗೇಂದ್ರ ಅಡಿಗ ವಂದಿಸಿದ್ರು. ಶಿಬಿರಾರ್ಥಿಗಳು, ಮಕ್ಕಳ ಪೋಷಕರು ಉಪಸ್ಥಿತರಿದ್ದರು. ಸುಮಾರು 21 ದಿನಗಳ ಕಾಲ ನಡೆದ ಶಿಬಿರದಲ್ಲಿ 51 ಶಿಬಿರಾರ್ಥಿಗಳು ಭಾಗವಹಿಸಿದ್ರು. ರವಿರಾಜ್ ಕುಂದಾಪುರ, ವಿಫೋ ನ್ಯೂಸ್, ಕರ್ನಾಟಕ.